ಹಾಯ್ ಹಲೋ ನಮಸ್ಕಾರ, ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಫ್ರೆಂಡ್ಸ್, ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಂಥ ಬಿಸಿಲಿಗೆ ದೇಹಕ್ಕೆ ತಂಪಾಗಿರುವ, ಆರೋಗ್ಯವಾಗಿರುವ ಹೆಸರುಕಾಳಿನ ಜ್ಯೂಸನ್ನು ಮಾಡೋಣ, ಬನ್ನಿ. ಇಲ್ಲಿ ನಾನು ಒಂದು ಬಾಣಲೆಯನ್ನು ತೆಗೆದುಕೊಂಡು ಗ್ಯಾಸನ್ನು ಆನ್ ಮಾಡಿ ಬಾಣಲೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಗ್ಲಾಸಿನಷ್ಟು ಹೆಸರುಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೆಸರುಕಾಳು ಫ್ರೈ ಮಾಡಬೇಕಿದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ, ಇಲ್ಲ ಅಂದರೆ ಹೆಸರುಕಾಳು ಸೀದೋದ್ರೆ ಮಾಡಿದಂಥ ಜ್ಯೂಸು ಕಹಿಯಾಗುತ್ತದೆ. ಅದಕ್ಕೆ ಲೋ ಫ್ಲೇಮಲ್ಲೇ ಹೆಸರುಕಾಳಿನ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿ ಜ್ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇವಾಗ ಕಲರ್ ಚೇಂಜ್ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೇ ಅರ್ಧ ಹೋಳು ತೆಂಗಿನ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ತೆಂಗಿನ ತುರಿ ಹಾಕೋದ್ರಿಂದ ಜ್ಯೂಸಿನ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತದೆ. ಒಂದು ಬೌಲಿನಷ್ಟು ಬೆಲ್ಲ, ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಬೆಲ್ಲನೂ ಆ್ಯಡ್ ಮಾಡ್ಬೋದು. ಎರಡು ಏಲಕ್ಕಿನ ಪರಿಮಳಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಹೆಸರುಕಾಳನ್ನು ಫ್ರೈ ಮಾಡಿದೇನು ಹಾಗೇನೂ ಜ್ಯೂಸ್ ಮಾಡ್ಬೋದು, ಆದರೆ ಅದು ಒಂಥರ ಹಸಿ ಹಸಿ ವಾಸನೆ ಬರುತ್ತದೆ. ಈ ಥರ ಫ್ರೈ ಮಾಡಿ ಹೆಸರುಕಾಳು ಜ್ಯೂಸ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತದೆ. ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಕಾದಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ. ತುಂಬ ಜಾಸ್ತಿ ಹಾಕಿದ್ರೆ ಮಿಕ್ಸಿ ನೈಸಾಗಲ್ಲ, ಹೆಸರುಕಾಳು ನೈಸಾಗಲ್ಲ, ತರಿ ತರಿ ಇರ್ತವೆ. ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಮಾಡ್ತಾ ನೈಸಾಗಿ ಇದನ್ನು ರುಬ್ಬಬೇಕು. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇದನ್ನು ನಾನು ರುಬ್ಬಿದಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ಅದನ್ನು ತೊಳೆದು ಈ ಜ್ಯೂಸಿಗೆ ಈ ನೀರನ್ನು ಸೇರಿಸೋಣ. ನಮಗೆ ಬೇಕಾದಷ್ಟು ನೀರು ಆ್ಯಡ್ ಮಾಡಬೇಕು. ಇದು ತೆಳು ಇದ್ರೇ ಚೆನ್ನಾಗಿರುತ್ತದೆ, ತುಂಬ ಮಂದ ಇರಬೇಕಂತೇನಿಲ್ಲ. ನಾನಿಲ್ಲಿ 1 ಲೀಟರಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ. ಈ ಟೈಮಲ್ಲಿ ನೋಡಿ, ನೀವು ಬೆಲ್ಲ ಏನಾದರೂ ಸಿಹಿ ಕಮ್ಮಿ ಆಯಿತು ಅಂದರೆ ಬೆಲ್ಲನ ಆ್ಯಡ್ ಮಾಡಿ. ಇದಕ್ಕೆ ನಾನು ಐಸ್ ಕ್ಯೂಬ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೂ ಫ್ರಿಜ್ಜಲ್ಲಿಟ್ಟು ಕುಡಿಬೋದು, ಇಲ್ಲ ಅಂದ್ರೂ ಕೂಲಾಗಿರೋದು ಬೇಡ ಅಂದರೂ ಹಾಗೇನು ಡೈರೆಕ್ಟಾಗಿ ಕುಡಿಬೋದು. ತುಂಬ ಟೇಸ್ಟಿ ಆಗಿರುತ್ತದೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ದೇಹಕ್ಕೆ ತಂಪಾಗಿರುವ, ಆರೋಗ್ಯಕ್ಕೆ ಒಳ್ಳೆಯದಾದ ಹೆಸರುಕಾಳಿನ ಜ್ಯೂಸ್ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಗ್ಲಾಸಿಗೆ ಹಾಕ್ತೀನಿ. ನಿಮ್ಗೆ ಬೇಕಾದರೆ ಇದನ್ನು ಫಿಲ್ಟರ್ ಮಾಡಿನೂ ಕುಡಿಬೋದು, ಇಲ್ಲ ಅಂದ್ರೂ ಡೈರೆಕ್ಟಾದಲ್ಲೂ ಕುಡಿದ್ರೂ ಚೆನ್ನಾಗಿರುತ್ತದೆ. ನೋಡಿ, ನಾನು ಒಂದು ಗ್ಲಾಸಿಗೆ ಡೈರೆಕ್ಟಾಗಿ ಹಾಗೆ ಹಾಕ್ತಾ ಇದ್ದೀನಿ, ಇನ್ನೊಂದು ಗ್ಲಾಸಿಗೆ ಫಿಲ್ಟರ್ ಮಾಡಿ ಹಾಕ್ತಾ ಇದ್ದೀನಿ. ಇದು ನಿಮಗೆ ಯಾವುದು ಇಷ್ಟನೋ ಆ ಥರ ಮಾಡ್ಬೋದು. ತರಿ ತರಿ ಬೇಕಾದವರು ಹಾಗೆಯೇ ಕುಡಿಬೋದು, ಇಲ್ಲ ಫಿಲ್ಟರ್ ಮಾಡಿ ಕುಡಿಯೋರು ಫಿಲ್ಟರ್ ಮಾಡಿನೂ ಕುಡಿಬೋದು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.